ಮಂಗಳೂರು ಪಾಲಿಕೆ ವ್ಯಾಪ್ತಿಯ 66 ತಳ್ಳುಗಾಡಿ ವ್ಯಾಪಾರಿಗಳಿಗೆ ಗುರುತಿನ ಚೀಟಿ ನೀಡಲು ನಿರ್ಧರಿಸಿದ್ದು ನವೆಂಬರ್ 1ರಂದು ವಿತರಿಸಲಾಗುವುದು ಎಂದು ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಹೇಳಿದ್ದಾರೆ. ಮಂಗಳೂರು ಪಾಲಿಕೆಯಲ್ಲಿ ನಡೆದ ಸಾರ್ವಜನಿಕ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡಿದ ಮೇಯರ್ ಅವರು ಒಟ್ಟಾರೆ ಸುಮಾರು 900 ಅರ್ಜಿಗಳು ಬಂದಿದ್ದು ಮೊದಲ ಹಂತದಲ್ಲಿ ಹೊಸದಾಗಿ 66 ಮಂದಿಗೆ ಗುರುತಿನ ಚೀಟಿ ನೀಡುತ್ತೇವೆ. ತಳ್ಳುಗಾಡಿ ಗುರುತಿನ ಚೀಟಿ ಹೊಂದಿದವರು ನಿಂತು ವ್ಯಾಪಾರ ಮಾಡುವಂತಿಲ್ಲ. ಅವರಿಗೆ ನಿರ್ದಿಷ್ಟ ಜನವಸತಿ ಪ್ರದೇಶವನ್ನು ನಿಗದಿಪಡಿಸುತ್ತೇವೆ. ಆ ವಿವರಗಳು ಅವರ ಗುರುತಿನ ಚೀಟಿಯಲ್ಲಿ ಇರಲಿದೆ ಎಂದರು. ನಗರದಲ್ಲಿ ಅನಧಿಕೃತ ಪ್ಲಾಸ್ಟಿಕ್ ಮಾರಾಟ ಮಾಡುವ ಮಳಿಗೆಗಳ ಮೇಲೆ ನಿಗಾ ಇಡಲಾಗುವುದು. ಪಾಲಿಕೆಯಿಂದ ಪ್ರತ್ಯೇಕ ತಂಡ ರಚಿಸಿ ದಾಳಿ ನಡೆಸಲಾಗುವುದು. ನಗರಗಳಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗುತ್ತಿದೆ. ವಿವಿಧ ಭಾಗದಿಂದ ಪ್ರಕರಣ ಬರುತ್ತಿದೆ. ಸಂತಾನ ಶಕ್ತಿ ಹರಣ ಚಿಕಿತ್ಸೆಯು ನಡೆಯುತ್ತಿದೆ ಎಂದು ಮೇಯರ್ ಹೇಳಿದ್ದಾರೆ. 66 ಜನರಿಗೆ ಅಲ್ವಾ, 66 ಜನರಿಗೆ ನಾವು ಅವರಿಗೆ ಐಡೆಂಟಿ ಕಾರ್ಡ್ ಅಂದ್ರೆ ಅವರಿಗೆ ಎಂತದ ಕೇಳುವ ಗುರುತಿನ ಚೀಟಿಯನ್ನು ನಾವು ಕೊಡ್ತೇವೆ. ಅಲ್ಲ, ಮಹಾನಗರ ಪಾಲಿಕೆಯ ವತಿಯಿಂದ ನಾವು ಕೊಡ್ತೇವೆ. ಅಂದ್ರೆ ತಳ್ಳುಗಾಡಿಯವರಿಗೆ ಮಾತ್ರ ನಾವು ಕೊಡುವ ಹೊಸದಾಗಿ, ಅಂದ್ರೆ ಹೊಸದಂದ್ರೆ ಹಳೆದು ಈಗ ಲ್ಯಾಪ್ಸ್ ಆಯಿತು, ಹಳೆದೆಲ್ಲ ಕೊಟ್ಟಿರುವಂಥದ್ದು ಲ್ಯಾಪ್ಸ್ ಆಗಿದೆ. ಈಗ ಹೊಸದಾಗಿ ನಾವು ಕೊಡ್ತಾ ಇದ್ದೇವೆ 66 ಜನರಿಗೆ. ನಾಳೆ 1ನೇ ತಾರೀಕಿಗೆ ನಮ್ಮ ಉಸ್ತುವಾರಿ ಮಂತ್ರಿಗಳು ಆ ಒಂದು ಕಾರ್ಡನ್ನು ಕೊಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮತ್ತು ಅದರ ಬ್ಯಾಕ್ ಸೈಡ್ಗೆ, ಬ್ಯಾಕ್ ಸೈಡಲ್ಲಿ ನಮ್ಮದು ಇದು ಬರ್ತದೆ, ಆ ಏರಿಯಾದಲ್ಲಿ ಯಾವ ಏರಿಯಾದಲ್ಲಿ ಅವರು ಆ ತಳ್ಳುಗಾಡಿಯನ್ನು ತಳ್ಳುಗಾಡಿಯಲ್ಲಿ ವ್ಯಾಪಾರ ಮಾಡಬೇಕೆಂಬ ಹೌದು ಕಾರ್ಡ್ನ ಬ್ಯಾಕ್ ಸೈಡ್ಗೆ ಇರ್ತದೆ. ಮತ್ತು ಅವ್ರದ್ದು ಫೋನ್ ನಂಬರ್ ಕೂಡ ಇರ್ತದೆ. ಏರಿಯಾದ್ದು ನಾವು ಅದರಲ್ಲಿ ಇದು ಮಾರ್ಕ್ ಮಾಡಿಯೇ ಕೊಡ್ತೇವೆ. ನಾವು ಅಧಿಕಾರಿಗಳು ಚೆಕ್ ಮಾಡ್ತಾರೆ, ಚೆಕ್ ಮಾಡಿ ಒಂದು ವೇಳೆ ಆ ಏರಿಯಾ ಬಿಟ್ಟು ಎಲ್ಲಿಯಾದರೂ ಹೋದರೆ ಅವರ ಇದನ್ನು ಐಡಿ ಕಾರ್ಡ್ ಅನ್ನು ನಾವು ರದ್ದುಪಡಿಸುತ್ತೇವೆ. ಫೋನ್ ಇನ್ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಮಂಗಳೂರು ಪಾಲಿಕೆ ವ್ಯಾಪ್ತಿಯಲ್ಲಿರುವ ಹಲವಾರು ಸಮಸ್ಯೆಗಳನ್ನು ಮೇಯರ್ ಅವರ ಗಮನಕ್ಕೆ ತಂದರು. ಮೇಯರ್ ಅವರು ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ಭರವಸೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಸ್ಥಾಯಿ ಸಮಿತಿಗಳ ಅಧ್ಯಕ್ಷರು, ಪಾಲಿಕೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.